ಎಲ್ರಿಗೂ ನಮಸ್ಕಾರ, ನಾನು ವೀರೇಶ್ ಮುನಗುಳಿ. ಈ ಜಮೀನಿದ್ದು ಸ್ವಲ್ಪ ಆ ಕಡೆ ಈ ಕಡೆ ಮಣ್ಣು ಎಲ್ಲ ತಳ್ಳಾಡಿದ್ವಿ. ಸೊ ಹಾಗಾಗಿ ಈಗ ಕಳೆದ ಬಾರಿ ತಾವೆಲ್ಲ ವಿಡಿಯೋದಲ್ಲಿ ನೋಡಿದ್ರಿ, ನಾನು ಕಬ್ಬಿನ ಗರಿಯನ್ನು ಸಂಪೂರ್ಣವಾಗಿ ಪುಡಿ ಮಾಡ್ಕೊಂಡು ಬಂದು ಗುಡ್ಡೆ ಹಾಕಿದ್ದೆ. ಆಮೇಲೆ ಮಿಕ್ಕಿದ್ದೆಲ್ಲ ಜಮೀನಿಗೂ ಹಾಕಿದ್ದೆ. ಈಗ ತಿರ್ಗಾ ಈ ಜಮೀನಿಗೆ ಹಾಕಿ ನೇಗಿಲು ಹೊಡೆಸ್ಬಿಟ್ಟು ಇದು ಮಾಡಿಬಿಟ್ರೆ ನಮಗೆ ಮಾಯಿಶ್ಚರ್ ಮೇಂಟೆನೆನ್ಸ್ಗೆ ತುಂಬ ಅನುಕೂಲ ಆಗುತ್ತೆ. ನೋಡಿ, ಸಂಪೂರ್ಣ ಭೂಮಿಯನ್ನು ಕಾಣದ ಹಾಗೆ ಎಲ್ಲ ಮುಚ್ಚಿಬಿಟ್ಟಿದ್ದೀವಿ. ಈ ನೇಗಿಲು ಹೊಡೆಸ್ಬಿಟ್ಟು ಇಲ್ಲಿ ಇನ್ನೂ ಹಾಕಿದ್ದೀವಿ. ಇದು ಇನ್ನೂ ಹರಡಿಲ್ಲ, ನಾಳೆ ಹರಡ್ತೀವಿ. ನಾಳೆ ಹರಡ್ಬಿಟ್ಟು ಇದು ಮಾಡ್ತೀವಿ. ಇದನ್ನು ಯಾಕೆ ಇದು ಮಾಡೋದು ಅಂತಂದರೆ ಮಾಯಿಶ್ಚರ್ ಮೇಂಟೈನ್ ಆಗುತ್ತೆ ಭೂಮಿನಲ್ಲಿ, ನೀರಿನ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಭೂಮಿಗೆ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ತಂದು 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 ಸುರಿದು ಭೂಮಿಯಲ್ಲಿ ತ್ಯಾಜ್ಯವನ್ನು ತುಂಬುತ್ತಾ ಇದ್ದೀವಿ. ಇದರಿಂದ ಮುಂದೆಲ್ಲ ಹ್ಯೂಮಸ್ಸು ಇದು ಎಲ್ಲ ಉತ್ತಮವಾಗಿ ಬರುತ್ತೆ. ಈ ಜಮೀನಲ್ಲಿ ನಾವು ಮುಂದಿನ ತಿಂಗಳು ಕಬ್ಬು ನಾಟಿ ಮಾಡ್ತಾ ಇದ್ದೀವಿ. ಬೆಲ್ಲ